ಠಾಣೆಯಾಗಿದ್ದಾರೆ. ವಿಜಯಪುರದ ಭೂತನಾಳ್ ತಾಂಡದ ನಿವಾಸಿಯಾಗಿದ್ದ ನಾಮದೇವ್ ಚವ್ಹಾಣ್ ಎಂಬುವವರು 45 ವರ್ಷದ ವ್ಯಕ್ತಿ. ದಿನಾಂಕ 17 ಮತ್ತು 18ನೇ ತಾರೀಕಿನ ಮಧ್ಯದಲ್ಲಿ ಮನೆಯನ್ನ ಬಿಟ್ಟು ಹೋಗಿರ್ತಾರೆ. ಹೋಗೋಕ್ಕೂ ಮುಂಚೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯಾರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ. ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತ ಅಂದ್ರೆ ಅವರು ಪಾರ್ಶ್ವವಾಯುಗೆ ತುತ್ತಾಗಿರುವಂತದ್ದು. ಪ್ಯಾರಲೈಸಿಸ್ ಅಟ್ಯಾಕ್ ಆಗಿ ತಮಗೆ ಮಾತು ಕೂಡ ಬರದಂತಹ ಸ್ಥಿತಿಯಲ್ಲಿ ಅವರು ಇರುವಂತದ್ದು. ಹಾಗಾಗಿ ದಯವಿಟ್ಟು ಯಾರಿಗಾದರೂ ಈ ವ್ಯಕ್ತಿ ಕಂಡು ಬಂದಲ್ಲಿ ಆದರ್ಶ ನಗರ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ ಅಥವಾ ತಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಕೂಡ ತಾವು ಮಾಹಿತಿಯನ್ನ ನೀಡಬಹುದು. 17 ತಾರೀಕಿಗೆ ಅವರು ರಾತ್ರಿ 10ವರೆಗೆ ಅವರು ಹೋಗಿದ್ದಾರೆ. ಆದರೆ ಮುಂಜಾನೆ ಇದ್ದರು ಇಲ್ಲಿ ಗಾಂಧಿ ಚೌಕ್ ಪೊಲೀಸ್ ಗಾಂಧಿ ಚೌಕದಾಗ ಇದ್ದರು ಅವರು. ನಾವು ನೋಡ ಅಲ್ಲಿ ಹೋಗೋಣ ಅವರು ಇಟ್ಟಿದ್ದಿಲ್ಲ ರೀ. ಅಲ್ಲಿ ನಮಗೆ ನಮ್ಮ ಸಂಬಂಧಿಕರು ಅಲ್ಲಿ ಹೇಳಿದರು ರೀ ಅವ್ರು ಅಲ್ಲಿ ಅದಾರ ಅಂತ. ಮತ್ತು ಅಲ್ಲಿ ಹೋಗಿ ನೋಡೋಣ ಅವ್ರು ಅಲ್ಲಿ ಇತ್ತಿದ್ದಿಲ್ಲ ರೀ. ಮತ್ತು 2-3 ದಿವಸ ಆಗೋಣ ಸರ್ ನಮಗೂ ಅವ್ರು ಎಲ್ಲಿದ್ರೆ ನಮ್ಮ ಬೀಗರ ಕಡೆ ಹೋಗ್ತಾರಂತ ನಾವು ಹಿಂಗೆ ತಿಳ್ಕೊಂಡಿದ್ದೀವಿ ರೀ. ಆದರೆ ನಮ್ಮ ಬೀಗರ ಕಡೆ ಹೋಗ್ತಾರಂತ ನಾವು ಹಿಂಗೆ ತಿಳ್ಕೊಂಡು ಸುಮ್ ಕುಂತಿದ್ದೀವಿ ರೀ. ಆದರೆ ಅವರು ಅವ್ರ ಕಡೆಯಿಂದು ಏನೂ ರಿಸ್ಪಾನ್ಸ್ ಬಂದಿಲ್ಲ ರೀ. ಅವ್ರು ಫೋನ್ ಹಚ್ತಿದ್ರು ನನಗೆ, ಅವ್ರು ಫೋನ್ ಹಚ್ಚಿದ್ರಿ. ಅದಕ್ಕೆ ನಾವು ಎಲ್ಲರ ಕಡೆ ಫೋನ್ ಹಚ್ಚಿ ಕೇಳೋಣ ರೀ ಯಾರ ಕಡೆ ಬಂದಿಲ್ಲ ಅಂತ ಅವ್ರು ಹೇಳಿದರು ರೀ. ಅದಕ್ಕೆ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ರೀ, ಹಿಂಗೆ ಹಿಂಗೆ ಆಗಿದ್ದಾರೆ ಅಂತ ರೀ. ಮತ್ತು ಅವರು ಪೊಲೀಸ್ ಕಂಪ್ಲೇಂಟ್ ಅವ್ರು ತೊಗೊಂಡಾರೆ ರೀ. ಆದರೆ ಅವ್ರು ಏನು ಈಗ 21 ತಿಂಗಳೈತೆ ರೀ, ಅವ್ರು ಏನು ರಿಸ್ಪಾನ್ಸ್ ಕೊಡಲ್ಲ ರೀ. ಅವರು ಕೊಟ್ಟಿವು ಅದು ಹಿಂಗೆ ಅಂತಾರೆ ರೀ ಅವರು. ಆದರೆ ಏನು ಈಗ ರಿಸ್ಪಾನ್ಸ್ ಕೊಟ್ಟಿದ್ರೆ ಅದಕ್ಕೆ ನಾನು ಇಲ್ಲಿ ದಯವಿಟ್ಟು ನಮ್ಮ ಅಪ್ಪ ಅವ್ರ ಹೆಸರು ನಾಮದೇವ್ ಚವ್ಹಾಣ್ ಅಂತಾರೆ, ಅವ್ರು ಪ್ಯಾರಲೈಸ್ ಆಗ್ಯಾರ ರೀ ಅವರು. ಮತ್ತು ಅವ್ರಿಗೂ ಮಾತನ್ನು ಬರಂಗಿಲ್ಲ. डेली न्यूज अपडेट्स के लिए यू टीवी चैनल सब्सक्राइब कीजिए और लाइक एंड शेयर करना ना भूलिए.